सुहासिनी के स्वागत है। ना बेन्नु नोविन बगे माताड्ता इद्वि नमृते होम्योपैथिक डॉक्टर मंजुनाथ अवरु इद्दारे। डॉक्टर ईग बेन्नु नोवु पेशेंट बंद तक्षण बेन्नु नोवु अंत हेळ्तारे, सो अदु अक्यूट पेना सब अक्यूट पेना हेगे नीवु इन्वेस्टिगेट माड्तीरि? इवागा यादारू पेशेंट नमगे बेन्नु नोवु अंत हेळि बंदाग नावु एक्स-रे ना तेगिसकक्के हेळ्तेवे। ओके, एक्स-रे आफ् दि स्पैन, स्पाइनल बोन्स अंत हेळ्तेवे। नावु अदन्न रेडियोग्राफिकली नोडिदाग आ बेन्नु मूळेयल्लि नावु तोंदरेन काण्तेवे, ई ट्यूमर्स आगिरबहुदु, ई फ्राक्चर्स एनार आगिद्रे अदन्न नावु एक्स-रे काण्तीवि। एनादरू स्ट्रक्चरल अब्नार्मलिटीस् अंत हेळ्दे, हुट्टिदागिंद मूळे सोट्ट इरोदागलि, कैफोसिस्, स्कोलियोसिस् अंत हेळ्तेवे, लार्डोसिस् अंत हेळ्तेवे, बेन्नु मूळे सोट्ट आगिरोदल्ल अदन्न नावु ई एक्स-रेल काण्तीवि। अदरल्लू नमगे गोत्तागिल्ल अंत हेळिद्रे एनु माड्तीवि अंद्रे सिटि स्कान, सिटी स्कैन, एमआरआई स्कैन आफ् दि स्पाइन अंत हेळ्तेवे। अदरल्ली नमगे नीटा गोत्तागुत्ते एनादरू बल्जिंग डिस्क आगलि, नानु डिस्क हर्नियेशन अंत हेळिदागलि, याव नरद मेले प्रेशर्स बीळ्तदे, याव वर्टिब्रेस मध्ये L1 L2 L5 S1 अंत हेळ्तेवे, याव मूळे मध्यदल्लि नमगे डिस्क हर्नियेशन आगिदे, एष्टु नरद मेले प्रेशर्स बीळ्तिदे अन्न नावु एमआरआई मत्ते सिटी स्कैन अल्ल ತಿಳ್ಕೊಬಹುದಾಗುತ್ತೆ। ಸೊ ಹೋಮಿಯೋಪತಿಯಲ್ಲಿ ಯಾವ ರೀತಿ ವಿಶೇಷ ಚಿಕಿತ್ಸೆ ಇದೆ ಅಂತ ಹೇಳ್ತೀರಿ? ಬೆನ್ನು ಈಗ ಹೋಮಿಯೋಪತಿಕಲಿ ಯಾವಾಗ ಬರ್ತಾರೆ ಪೇಷಂಟ್ಸ್ ಅಂತ ಹೇಳಿದ್ರೆ ತುಂಬಾ ವರ್ಷದಿಂದ ಬೆನ್ನುನೋವು ಇರುತ್ತೆ, ತುಂಬಾ ವರ್ಷದಿಂದ ಎಲ್ಲಾ ಕಡೆ ತೋರಿಸಿ ಬೇರೆ ಲಾಸ್ಟ್ ಆಪ್ಷನ್ ಅನ್ನೋ ತರ ಬರ್ತಿದ್ದಾರೆ। ಲಾಸ್ಟ್ ಆಪ್ಷನ್ಸ್ ಅಂತ ಅಲ್ಲ, ಈಗ ತುಂಬಾ ವರ್ಷದಿಂದ ಪೇನ್ ಕಿಲ್ಲರ್ಸ್ ತಗೊಂಡು, ತುಂಬಾ ವರ್ಷದಿಂದ ಸ್ಟೆರಾಯ್ಡ್ಸ್, ತುಂಬಾ ವರ್ಷದಿಂದ ಆಂಟಿಬಯೋಟಿಕ್ಸ್ ತಗೊಂಡು ಇರ್ತಾರೆ, ಆ ಸದ್ಯಕ್ಕೆ ಮಾತ್ರ ನೋವು ಕಡಿಮೆ ಆಗಿರುತ್ತೆ। ಅಂತ ಪೇಷಂಟ್ಸ್ ಏನಾದರೂ ಸ್ವಲ್ಪ ಜನ ಡಾಕ್ಟರ್ಸ್ ಏನಾಗಿರಬಹುದು ಈ ಸರ್ಜರಿ ಮಾಡಿಸ್ಕೊಳ್ಳಕ್ಕೆ ಹೇಳಿರ್ತಾರೆ, ಸ್ವಲ್ಪ ಜನಕ್ಕೆ ಸರ್ಜರಿ ಮಾಡಿಸ್ಕೊಳ್ಳಕ್ಕೆ ಇಷ್ಟ ಇರೋದಿಲ್ಲ, ಅಂತ ಪೇಷಂಟ್ಸ್ ಏನಾದರೂ ಹೋಮಿಯೋಪತಿಕಲಿ ಬಂದಾಗ ನಾವು ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಅಂತ ಕೊಡ್ತೇವೆ। ಅವರ ಸ್ವಭಾವದ ತಕ್ಕಂಗೆ ನಾವು ಮೆಡಿಸಿನ್ಸ್ ಕೊಡ್ತೇವೆ, ಅವರ ಮೆಂಟಲ್ ನೇಚರ್ ಆಗಿರಬಹುದು, ಎಮೋಷನಲ್ ನೇಚರ್ ಆಗಿರಬಹುದು, ಫಿಸಿಕಲ್ ನೇಚರ್ ಆಗಿರಬಹುದು, ಅದರ ಮೇಲೆ ನಾವು ಮೆಡಿಸಿನ್ಸ್ ಕೊಟ್ಟಾಗ ಪರ್ಮನೆಂಟ್ ಆಗಿ ಕ್ಯೂರ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ, ಗ್ರಾಜುವಲ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತೇವೆ। ಆ ಬೆನ್ನುಮೂಳೆಯಲ್ಲಿ ಏನು ತೊಂದರೆ ಇರುತ್ತೆ, ಡಿಸ್ಕ್ ಹರ್ನಿಯೇಷನ್ಸ್ ಆಗಿರಬಹುದು, ಅದನ್ನ ನಾವು ಗ್ರಾಜುವಲ್ ಇಂಪ್ರೂವ್ಮೆಂಟ್ನ ಕಾಣಬಹುದು। ಮೇನ್ ಆಗಿ ಹೋಮಿಯೋಪತಿಕಲಿ ನಾವು ಆರ್ನಿಕಾ ಮೌಂಟೇನ್ ಅನ್ನೋ ಮೆಡಿಸಿನ್ ಇದೆ, ಓಕೆ, ಇದನ್ನ ಯಾವಾಗ ಪ್ರಿಸ್ಕ್ರೈಬ್ ಮಾಡ್ತೇವೆ ಅಂತ ಹೇಳಿದ್ರೆ ಬೆನ್ನು ನೋವು ಡ್ಯೂ ಟು ಬಿಕಾಸ್ ಆಫ್ ಮೆಕ್ಯಾನಿಕಲ್ ಇಂಜುರೀಸ್ ಅಂತ ಹೇಳ್ತೇವೆ, ಈ ಬ್ಲೋ ಮಾಡಿದಾಗಲಿ, ಏನಾದರೂ ಬಿದ್ದಿದಾಗಲಿ, ಏನಾದರೂ ಫ್ರಾಕ್ಚರ್ಸ್ ಆಗಿರೋದಾಗಲಿ, ಅಂತ ಪೇಷಂಟ್ಸ್ ಏನಾದರೂ ಬೆನ್ನು ನೋವು ಅಂತ ಹೇಳಿ ಬಂದಾಗ ನಾವು ಆರ್ನಿಕಾ ಮೌಂಟೇನ್ ಅನ್ನೋ ಮೆಡಿಸನ್ನ ಪ್ರಿಸ್ಕ್ರೈಬ್ ಮಾಡ್ತೇವೆ। ಇನ್ನೊಂದು ರಸ್ಟಾಕ್ಸ್ ಅನ್ನೋ ಮೆಡಿಸನ್ ಪ್ರಿಸ್ಕ್ರೈಬ್ ಮಾಡ್ತೇವೆ। ಅದು ಯಾವಾಗ ಪ್ರಿಸ್ಕ್ರೈಬ್ ಮಾಡ್ತೇವೆ ಅಂತ ಹೇಳಿದ್ರೆ ಬೆನ್ನು ನೋವು ಈಗ ಕೂತು ಎದ್ದೋಳ್ಬೇಕಾದ್ರೆ ಬೆನ್ನು ನೋವು ಸ್ಟಾರ್ಟ್ ಆಗುತ್ತೆ, ಇನಿಷಿಯಲ್ ಮೋಷನ್ ಅಗ್ರಿವೇಷನ್ ಅಂತ ಹೇಳ್ತೇವೆ, ಕಂಟಿನ್ಯೂಡ್ ಮೋಷನ್ ಅಮಿಲರೇಷನ್ ಅಂತ ಹೇಳ್ತೇವೆ, ಒಂದು 10 ಹೆಜ್ಜೆ ಮೇಲೆ ಬೆನ್ನು ನೋವು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ। ಅಂತ ಪೇಷಂಟ್ಸ್ ಏನಾದರೂ ಹೋಮಿಯೋಪತಿಕಲಿ ಬಂದಾಗ ನಾವು ರಸ್ಟಾಕ್ಸ್ ಅನ್ನೋ ಮೆಡಿಸನ್ನ ಪ್ರಿಸ್ಕ್ರೈಬ್ ಮಾಡ್ತೇವೆ। ಇನ್ನೊಂದು ಮೆಡಿಸನ್ ಇದೆ, ಅದನ್ನ ನಾವು ಬ್ರಯೋನಿಯಾ ಅಂತ ಕರೀತೇವೆ, ಓಕೆ, ಬ್ರಯೋನಿಯಾ ಯಾವಾಗ ಪ್ರಿಸ್ಕ್ರೈಬ್ ಮಾಡ್ತೇವೆ ಅಂತ ಹೇಳಿದ್ರೆ ಪೇನ್ ಡ್ಯೂ ಟು ಸಡನ್ ಮೋಷನ್ ಅಂತ ಹೇಳ್ತೇವೆ, ಅಗ್ರಿವೇಷನ್ ಸಡನ್ ಮೋಷನ್, ಸ್ವಲ್ಪ ಮೂವ್ ಆದರೂ ಸ್ವಲ್ಪ ಜರುಗಿದ್ರು ನೋವು ಜಾಸ್ತಿ ಆಗುತ್ತೆ, ಬಾಯಾರಿಕೆ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ। ಅಂತ ಪೇಷಂಟ್ಸ್ ಏನಾದರೂ ಹೋಮಿಯೋಪತಿಕಲಿ ಬಂದಾಗ ನಾವು ಬ್ರಯೋನಿಯಾ ಅನ್ನೋ ಮೆಡಿಸನ್ನ ಪ್ರಿಸ್ಕ್ರೈಬ್ ಮಾಡ್ತೇವೆ। ಇನ್ನೊಂದು ಕ್ಯಾಲ್ಕೇರೆ ಕಾರ್ಬ್, ಇದು ಬಹಳ ಒಳ್ಳೆ ಮೆಡಿಸನ್, ತುಂಬ ದಪ್ಪ ಇರೋರಲ್ಲಿ ಏನಾದರೂ ಪ್ರೆಷರ್ಸ್ ಬಿದ್ದು ನರದಲ್ಲಿ ಸ್ವಲ್ಪ ದೂರ ನಡೆದ್ರೆ ಸುಸ್ತಾಗುತ್ತೆ ಅಂತ ಹೇಳ್ತಾರೆ, ಅಂತ ಪೇಷಂಟ್ಸ್ ಏನಾದರೂ ಬೆನ್ನು ನೋವು ಅಂತ ಹೇಳಿ ಬಂದಾಗ ನಾವು ಕ್ಯಾಲ್ಕೇರಿಯಾ ಕಾರ್ಬೋನಿಕಮ್ ಅಂತ ಮೆಡಿಸನ್ನ ಪ್ರಿಸ್ಕ್ರೈಬ್ ಮಾಡ್ತೇವೆ। ಇನ್ನೊಂದು ಏಸ್ಕುಲಸ್ ಅನ್ನೋ ಮೆಡಿಸನ್ ಇದೆ, ಏನಾದರೂ ಏಸ್ಕುಲಸ್ ಅದು ಯಾವಾಗ ಪ್ರಿಸ್ಕ್ರೈಬ್ ಮಾಡ್ತೇವೆ ಅಂತ ಹೇಳಿದ್ರೆ ಬ್ಯಾಕ್ ಪೇನ್ ಇನ್ ಕೇಸ್ ಆಫ್ ಹೆಮೊರಾಯ್ಡ್ಸ್, ಓಕೆ, ಯಾವಾಗ ಮೂಲವ್ಯಾಧಿ ಇರುತ್ತೆ ಒಬ್ಬ ಪೇಷಂಟ್ಸಲ್ಲಿ, ಅಂಥ ಪೇಷಂಟ್ಸ್ ಏನಾದರೂ ಬ್ಯಾಕ್ ಪೇನ್ ಅಸೋಸಿಯೇಟೆಡ್ ಇತ್ತು ಅಂತ ಹೇಳಿದ್ರೆ ಅಂಥ ಪೇಷಂಟ್ಸ್ಗೆ ನಾವು ಏಸ್ಕುಲಸ್ ಅನ್ನೋ ಮೆಡಿಸನ್ನ ಪ್ರಿಸ್ಕ್ರೈಬ್ ಮಾಡ್ತೇವೆ। ಸೊ ಸಾಮಾನ್ಯವಾಗಿ ಬ್ಯಾಕ್ ಪೇನ್ ಬಂದಾಗ ಅದರ ಜೊತೆ ನೆಕ್ ಪೇನ್ ಕೂಡ ಲಿಂಕ್ ಆಗಿಬಿಡುತ್ತಾ ಅಂತ? ಹೌದು, ಖಂಡಿತ ಲಿಂಕ್ ಆಗೋ ಸಾಧ್ಯತೆ ತುಂಬಾ ಇರುತ್ತೆ। ಈಗ ಬ್ಯಾಕ್ ಪೇನ್ ಅನ್ನೋದು ತುಂಬ ಭಾರ ಎತ್ತದಾಗಲಿ ಆ ಥರ ಮಾಡಿದ್ರೆ ನಮಗೆ ಬೆನ್ನಿನ ಹಿಂಭಾಗದಲ್ಲಿ ನಮಗೆ ತೊಂದರೆನ ಕಾಣುತ್ತೆ, ಏನಾದರೂ ಒಂದೇ ಜಾಗದಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ಒಂದೇ ಸೈಡಲ್ಲಿ ನೋಡೋದಾಗಲಿ, ಏನಾದರೂ ನೆಕ್ ಮೂವ್ಮೆಂಟ್ಸ್ ತುಂಬ ಕಡಿಮೆ ಇತ್ತು ಅಂತ ಹೇಳಿದ್ರಾಗಲಿ, ನಾನು ಸರ್ವೈಕಲ್ ಬೋನ್ಸ್ ಅಂತ ಹೇಳಿದೆ ಅದರಲ್ಲಿ ತೊಂದರೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ। ಯಾವಾಗ ಅದರಲ್ಲಿ ತೊಂದರೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಸರ್ವೈಕಲ್ ಸ್ಪಾಂಡಿಲೋಸಿಸು, ಲಂಬಾರ್ ಸ್ಪಾಂಡಿಲೋಸಿಸ್ ಅಂತ ಕರಿತೇವೆ, ಆ ಥರ ಏನಾದ್ರು ಕಂಡೀಷನ್ಸ್ ಇತ್ತು ಅಂತ ಹೇಳಿದ್ರೆ ನೆಕ್ ಪೇನು ಇರುತ್ತೆ, ಜೊತೆಗೆ ಬ್ಯಾಕ್ ಪೇನು ಇರುತ್ತೆ। ಸೊ ನೀವು ಹೇಳಿದಾಗೆ ಅವರ ಒಂದು ಪ್ರೊಫೆಷನ್ ಕೂಡ ಇದ್ರ ಮೇಲೆ ಎಫೆಕ್ಟ್ ಆಗುತ್ತೆ, ಡ್ರೈವರ್ಸ್ ಆಗಿರ್ಬೋದು, ಕಂಡಕ್ಟರ್ಸ್ ಆಗಿರ್ಬೋದು, ಅಥವಾ ಸದಾ ಕಂಪ್ಯೂಟರ್ ಮುಂದೆ ಕೂತ್ಕೊಂಡೇ ಆಗಿರಬೇಕು, ಸೊ ಅವರಿಗೆ ಯಾವ ರೀತಿ ಅಡ್ವೈಸ್ ಮಾಡ್ತೀರಿ ಅಂದರೆ ನೀವು ಮುಂದೆ ಮತ್ತೆ ಬೆನ್ನು ನೋವು ಅಟ್ಯಾಕ್ ಆಗಬಾರ್ದು ಅಂದರೆ, ಸೊ ಅವರ ಒಂದು ಪೋಶ್ಚರ್ಸ್ ಆಗಿರಬಹುದು, ಜೊತೆಗೆ ಈ ಮೆಡಿಸಿನ್ಸನ್ನು ಬಿಟ್ಟು ಮತ್ತೆ ಬೇರೆ ಏನಾದರೂ ಮಸಾಜಿಂಗ್ ಟೆಕ್ನಿಕ್ಸು ಅಥವಾ ಬಿಸಿನೀರಿನ ಹಬೆ ಈ ಥರ ಏನಾದರೂ ಅಡ್ವೈಸ್? ಖಂಡಿತ, ಇವಾಗ ಅದರಿಂದ ತೊಂದರೆ ಆಗ್ತಿದೆ, ತುಂಬ ಹೊತ್ತು ಕೂತ್ಕೊಳ್ಳೋದ್ರಿಂದ ತೊಂದರೆ ಆಗ್ತಿದೆ ಅಂದರೆ ಫಸ್ಟ್ ಅದನ್ನ ಅವರು ಅವಾಯ್ಡ್ ಮಾಡಬೇಕಾಗುತ್ತೆ, ಓಕೆ, ಅದನ್ನು ಅವಾಯ್ಡ್ ಮಾಡಿದ್ರೆ 50% ಆಫ್ ದಿ ಸಿಂಪ್ಟಮ್ಸ್ ಕಡಿಮೆ ಆಗುತ್ತೆ, ಅವಾಗ ನಾವು ಮೆಡಿಸಿನ್ಸ್ ಕೊಟ್ಟಾಗ 100% ಆಗಿ ಕ್ಯೂರ್ ಆಗುತ್ತೆ। ನೀವು ಹೇಳ್ದಂಗೆ ಹೀಟ್ ಆ್ಯಂಡ್ ಕೋಲ್ಡ್ ಥೆರಪಿ ಅಂತ ಹೇಳ್ತೇವೆ, ಬಿಸಿನೀರು ತಣ್ಣೀರು ಕಾಪ್ಟ ಕೊಡೋದಾಗಲಿ, ಆಮೇಲೆ ಆಕ್ಯುಪಂಚರ್ ಮೆಥಡ್ ಅಂತ ಹೇಳ್ತೇವೆ, ಓಕೆ, ಪ್ರೆಷರ್ ಪಾಯಿಂಟ್ ಮಸಾಜ್, ಎರಡು ಬೆರಳಿಂದ ಮೇಲಿಂದ ಪ್ರೆಷರ್ಸ್ ಬಿಟ್ಟಾಗ ಆ ನರ ಏನು ಪ್ರೆಷರ್ಸ್ ಇರುತ್ತೆ ಅದು ಕಡಿಮೆ ಆಗಿ ಅದರಿಂದ ಕೂಡ ಬ್ಯಾಕ್ ಪೇನ್ ಬರೋ ಬ್ಯಾಕ್ ಪೇನ್ನ ಕಡಿಮೆ ಮಾಡೋ ಸಾಧ್ಯತೆ ತುಂಬಾ ಇರುತ್ತೆ। ಮತ್ತು ಇನ್ನೊಂದು ಫಿಸಿಕಲ್ ಎಕ್ಸಸೈಸಸ್ ಅಂತ ಹೇಳ್ತೇವೆ, ವಾಕಿಂಗ್ ಮಾಡೋಕ್ಕೆ ಹೇಳ್ತೇವೆ, ಸ್ವಿಮ್ಮಿಂಗ್ ಮಾಡೋಕ್ಕೆ ಹೇಳ್ತೇವೆ, ಎಕ್ಸಸೈಸ್ ಸೈಕ್ಲಿಂಗ್ ಮಾಡೋಕ್ಕೆ ಹೇಳ್ತೇವೆ, ಇದೆಲ್ಲ ಮಾಡಿದಾಗ ನಮ್ಮ ಬೆನ್ನುಮೂಳೆ ಮಾಂಸಖಂಡಗಳೇನಾಗಿರುತ್ತೆ ಅದಕ್ಕೆ ಸ್ಟ್ರೆಂತ್ ಬರ್ತಾ ಹೋಗ್ತಾ ಇರುತ್ತೆ, ಯಾವಾಗ ಅದು ಸ್ಪೈನಲ್ ಮಸಲ್ಸ್ಗೆ ಸ್ಟ್ರೆಂತ್ ಬರುತ್ತೆ ಅದರಿಂದ ಕೂಡ ಬ್ಯಾಕ್ ಪೇನ್ನ ಕಡಿಮೆ ಮಾಡ್ಬೋದು। ಇನ್ನೊಂದು ಕಂಪ್ಲೀಟ್ ಬೆಡ್ ರೆಸ್ಟ್,
ಓಕೆ ರೆಸ್ಟ್ ಆನ್ ದ ಫ್ಲಾಟ್ ಸರ್ಫೇಸ್ ಅಂತ ಹೇಳ್ತೇವೆ. ಒಂದು ಸಣ್ಣ ಪಿಲ್ಲರ್ ಇಟ್ಕೊಂಡು ಒಂದು ನೆಲ ಸಮ ಇರೋ ನೆಲದ ಮೇಲೆ ಮಲ್ಕೊಂಡಾಗ ಅದರಿಂದ ಕೂಡ ಪ್ರೆಷರ್ಸ್ ಕಡಿಮೆ ಆಗಿ ಅದರಿಂದ ಕೂಡ ಬ್ಯಾಕ್ ಪೇನ್ನ ಕಡಿಮೆ ಮಾಡ್ಬೋದು. ಇನ್ನೊಂದು ಪಿಲ್ಲೋ ಇಟ್ಕೊಳಕ್ಕೆ ಹೇಳ್ತೇವೆ. ಓಕೆ ಯಾರು ಫ್ಲಾಟ್ ಸರ್ಫೇಸ್ ಮೇಲೆ ಮಲ್ಕೋತಾರೆ ಬೆನ್ನಿನ ಹಿಂಭಾಗದಲ್ಲಿ ಒಂದು ಸಾಫ್ಟ್ ಪಿಲ್ಲೋ ಇಟ್ಕೊಂಡು ಮಲ್ಕೊಂಡ್ರೆ ಅದರಿಂದ ಕೂಡ ಬ್ಯಾಕ್ ಪೇನ್ನ ಕಡಿಮೆ ಮಾಡ್ಬೋದು. ಇನ್ನೊಂದು ಟೆಕ್ನಿಕಲ್ ಹೇಳಬೇಕಂದ್ರೆ ಲಂಬಾರ್ ಬೆಲ್ಟ್ ಅಂತ ಬರುತ್ತೆ. ಓಕೆ ಅದು ಲಂಬಾರ್ ಬೆಲ್ಟ್ನ ನಾವು ಕಟ್ಕೊಂಡಾಗ ಏನಾದರೂ ಭಾರ ಎತ್ತದಾಗಲಿ ಆ ಥರ ಇದ್ದಾಗ ಅದ್ರ ಮೇಲೆ ಪ್ರೆಷರ್ಸ್ ಬೀಳಕ್ಕೆ ಸಾಧ್ಯ ಆಗೋದಿಲ್ಲ, ತುಂಬಾ ಪ್ರೆಷರ್ಸ್ ಕಡಿಮೆ ಬೀಳುತ್ತೆ. ಇವಾಗ ಸಡನ್ ಆಗಿ ಮೂವ್ ಮಾಡೋದಾಗಲಿ ಅದೇನಾದರೂ ಬೆಳಗ್ಗೆಯಿಂದ ರಾತ್ರಿ ತನಕ ಲಂಬಾರ್ ಬೆಲ್ಟನ್ನು ಹಾಕೊಂಡಿದ್ರೆ ಅದರಿಂದ ಕೂಡ ಬ್ಯಾಕ್ ಪೇನ್ನ ಕಡಿಮೆ ಮಾಡ್ಬೋದು. ಓಕೆ ಡಾಕ್ಟರ್, ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ನಿಮಗೂ ಕೂಡ ಬೆನ್ನು ನೋವಿನ ಬಗ್ಗೆ ಪ್ರಶ್ನೆಗಳಿದ್ರೆ ನೀವು ಕೂಡ ಕರೆ ಮಾಡಬಹುದು. ಆದರೆ ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.